ನಮ್ಮ ಮುಳಬಾಗಿಲಿನ ಜನತೆಗೆ ಒಂದು ಶುಭ ದಿನ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಇದೊಂದು ಕನಸು. ನಾವು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೋಡಿದಾಗ ನೂಕು ನುಗ್ಗಲು 50 ಸೀಟ್ ಇದ್ದ ಕೋವಿಡ್ ಬೆಡ್ಸ್ ಇತ್ತು. ಕೆಲವು ಕ್ಯೂನಲ್ಲಿ ನಿಂತ್ಕೊಳ್ಳೋರು, ಬೆಡ್ ಖಾಲಿ ಆದ್ಮೇಲೆ ಬರೋರು. ಅದನ್ನ ನೋಡಿ ನನಗೆ ತೀರ್ಮಾನ ಮಾಡಿದೆ, ಯಾಕೆ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಬಾರ್ದು ಅಂತ. ಬಹಳ ಕಡಿಮೆ ಅವಧಿಯಲ್ಲಿ 80 ಬೆಡ್ಡು ಆಕ್ಸಿಜನ್ ರೇಟ್ ಬೆಡ್ಸು ಆಮ್ಲಜನಕ ಸಪ್ಲೈ ಮಾಡಿ 1000 ಲೀಟರ್ ಕೆಪಾಸಿಟಿ ಇರುವಂತ ಆಕ್ಸಿಜನ್ ಸಿಲಿಂಡರ್ನ ಅಲ್ಲಿ ಮಾಡಿದ್ವಿ. ಆಕ್ಸಿಜನ್ ಪೈಪ್ ಲೈನ್ ಎಲ್ಲ ಹಾಕಿದ್ವಿ. 80 ಜನಕ್ಕೆ ಟ್ರೀಟ್ಮೆಂಟ್ ಕೊಡೋ ಆಕ್ಸಿಜನ್ ಸ್ಟ್ಯಾಂಡ್ ಬೈ ಆಗಿ 20 ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಬೇರೆ ತಂದಿದ್ದೀವಿ, ಡಿಸ್ಪ್ಲೇ ಮಾಡಿದ್ವಿ ಅಲ್ಲ, ನೀವೆಲ್ಲ ನೋಡಿದ್ದೀರಾ. ಇದು ಪ್ಯೂರ್ಲಿ ಕೋವಿಡ್ ಹಾಸ್ಪಿಟ್ಲ್ ಅಂತ ಮಾಡಿ ಅದನ್ನು ಸಾರ್ವಜನಿಕರಿಗೆ ಜನರಲ್ ಹಾಸ್ಪಿಟ್ಲ್ ಅಂತ ಮಾಡಿಬಿಡ್ತೀವಿ. ಆವಾಗ ಜನಗಳಿಗೆ ಓಡಾಡೋಕ್ಕೂ ಸೋಂಕು ತಗೊಳ್ಳೋದಕ್ಕೂ ಅದು ಈಸಿಯಾಗಿ ಆಗೋಲ್ಲ. ಇವರೇ ಸಪ್ರೇಟ್, ಅವರೇ ಸಪ್ರೇಟ್. ಆಮೇಲೆ ಇಲ್ಲಿ ಇದು ಜೊತೆಗೆ ಕೋವಿಡ್ ಕೋರ್ ಸೆಂಟ್ರ್ ಕೂತಂಡಳ್ಳಿಯಲ್ಲಿ ಒಂದು 120 ಬೆಡ್ಡಿಂದಿದೆ. ಅಲ್ಲಿ 100 ಜನ ಆಲ್ರೆಡಿ ಇದ್ದಾರೆ, ತೇರ್ಗಡೆ ಆಗಿ ರಿಲೀಸ್ ಆಗಿ ಹೋಗ್ತಾ ಇದ್ದಾರೆ. ಆಮೇಲೆ ದೇವರ ಸಮುದ್ರದಲ್ಲೂ ಮಾಡಿದ್ದೀವಿ, ಕುಡುಮಲೆ ದೇವರ ಸಮುದ್ರ ಕುಡುಮಲೆ ಮಾಡಿದ್ದೀವಿ. ಹಾಂ, ಅಲ್ಲಿ ರಾಣಿ ಚೆನ್ನಮ್ಮ ಹಾಸ್ಪಿಟಲ್ಲಿ, ಚಿತ್ರರಾಣಿ ಚೆನ್ನಮ್ಮ ಹಾಸ್ಪಿಟಲ್ಲಿ ಈಗ ಇಲ್ಲಿ ಸ್ವಲ್ಪ ಕರೆಂಟ್ ಹೋಗದೆ ಇರಲಿ ಅಂದ್ಬಿಟ್ಟು ಒಂದು ಜನರೇಟರ್ ಸಹ ಸ್ಥಾಪನೆ ಮಾಡ್ತಾ ಇದ್ವಿ. ಜನರೇಟರ್ ನಿರಂತರವಾಗಿ ಸಪ್ಲೈ ಇರಬೇಕಲ್ಲ, ಆಕ್ಸಿಜನ್ ಕಾನ್ಸಂಟ್ರೇಟ್ ಸಿಗೋದು. ಆಮೇಲೆ ಅದೇನೋ ಇಂಟ್ರಪ್ಷನ್ ಆದರೆ ಸಪ್ಲೈ ಹೋದರೆ ಕೋವಿಡ್ ರೋಗಿಗಳು ಸತ್ತಿರೋ ಒಂದು ನಿದರ್ಶನಗಳು ನೀವು ಮೈಸೂರಲ್ಲಿ ಎಲ್ಲ ಕಡೆ ನೋಡಿದ್ದೀರ, ಮೈಸೂರಲ್ಲಿ ಚಾಮರಾಜನಗರಲ್ಲಿ ಅದಾಗಬಾರ್ದು ಅಂದ್ಬಿಟ್ಟು ನೋಡಿದ್ದೀವಿ. ನಮ್ಗೆ ಬೇಕಾದಂಥ ಸಲಕರಣೆಗಳು, ಔಷಧಿಗಳು, ಸಾಮಗ್ರಿಗಳು ಎಲ್ಲ ಇದೆ. ಪಿ ಪಿ ಕಿಟ್ ಸಮೇತ ಇದು ಮಾಸ್ಕು, ಸ್ಯಾನಿಟೈಸರು, ಪ್ರತಿಯೊಂದು ಐಟಮ್ ನಾವು ಇಲ್ಲಿ ಶೇಖರಣೆ ಮಾಡಿಟ್ಕೊಂಡಿದ್ದೀವಿ. ಡಾಕ್ಟರ್ಸು ಅಷ್ಟೇ, ನಮ್ಮ ಡಾಕ್ಟ್ರುಗಳ ಜೊತೆಯಲ್ಲಿ 4 ಜನ ಎಮ್ ಬಿ ಎಸ್ ಮಾಡೋ ಸ್ಥಳೀಯವಾದ ಎಮ್ ಬಿ ಡಾಕ್ಟ್ರುಗಳು, ನಮ್ಮ ಇರ್ಷಾದ್ ಮಕ್ಕಳಿದ್ದಾರೆ ಇಬ್ಬರು, ಅವರು ನಮ್ಮ ಎಕ್ಸು ಟಿ ಪಿ ಮೆಂಬ ಅಧ್ಯಕ್ಷರಾದಂಥ ಎ ವಿ ಎಸ್ ಅವರ ಮಗಳು ಎಲ್ಲ ಬಂದಿದ್ದಾರೆ. ಇನ್ನೊಬ್ಬರ ಜೊತೆ 4 ಜನ ಡಾಕ್ಟ್ರನ್ನ ನಾವು ಸ್ಥಳೀಯವಾಗಿ ಕೊಟ್ಟಿದ್ದೀವಿ. ಅವ್ರಿಗೆ ಡಿ ಸಿ ಅವರಿಗೆ ನಿರ್ದೇಶನ ಕೊಟ್ಟಿದ್ದ ನಮ್ಮ ಜಿಲ್ಲಾ ಮಂತ್ರಿಗಳು, ಅವ್ರಿಗೇನು ರೆಮ್ಯುನೇಷನ್ ಕೊಡಬೇಕು, ಅವ್ರನ್ನ ಯಾವ ಥರ ಅಪಾಯಿಂಟ್ ಮಾಡಬೇಕು ಮಾಡ್ಕೊಳ್ಳಿ ಅಂತ. ಅದರಿಂದ ನಮಗೆ ಡಾಕ್ಟರ್ಸ್ ಕೊರತೆ ಇಲ್ಲ, ನರ್ಸ್ಗಳು ಅಷ್ಟೇ ನರ್ಸಿಂಗ್ ಕಾಲೇಜಿಂದ ತರ್ತಾ ಇದ್ವಿ ಕೋಲಾರಿಂದ. ಈ ಕೊರತೆ ನಾವು ಡಾಕ್ಟ್ರುಗಳ ಸ್ಟಾಫ್ ಕೊರತೆ ನಿಭಾಯಿಸಿದ್ವಿ. ಇದನ್ನು ಭಾಳ ಅಚ್ಚುಕಟ್ಟಾಗಿ ನೀಟಾಗಿ ಇಟ್ಕೋಬೇಕು ಅಂತಲೂ ನಾನು ಕಮಿಷನರ್ಗೆ ಮತ್ತು ನಮ್ಮ ತಾಲೂಕು ಟಿ ಪಿ ಎಸ್ ಮೆಂಬರ್ ಇ ಒ ಇದ್ದಾರಲ್ಲ, ಇ ಒಗೆಲ್ಲ ಹೇಳಿದ್ದೀನಿ. ನಮ್ಮ ರಿಯಾಜ್ ಅವರು ಇದ್ದಾರೆ, ನಗರಸಭೆ ಅಧ್ಯಕ್ಷರು, ಅವರು ಸ್ವಲ್ಪ ಗಮನ ಹರಿಸ್ಬೇಕು. ಈ ಕಡೆ ಸಾರ್ವಜನಿಕರೆಲ್ಲರೂ ಅಷ್ಟೇ, ಆದಷ್ಟು ಈ ಪ್ರೆಮಿಸಸ್ ಒಳಗಡೆ ಬಂದರೆ ನೀಟಾಗಿ ಇಟ್ಕೊಳ್ಬೇಕು, ಜಾಸ್ತಿ ಗಲೀಜ್ ಮಾಡಬಾರ್ದು, ಸ್ವಚ್ಛತೆ ಇಂಪಾರ್ಟೆಂಟು, ಸ್ವಚ್ಛತೆ ಕಾಪಾಡಿ. ಇದುವರೆಗೂ ನೀವು ನೋಡಿದ್ದೀರಾ ನಮ್ಮಲ್ಲಿ ಬರೀ 76 ಸಾವು ಆಗಿರೋದಷ್ಟೇ, 76 ಡಿಸ್ಟಿಕ್, ಅದು ಡಿಸ್ಟಿಕ್ಟಲ್ಲಿ ನಮ್ಮದು ಕಡಿಮೆ ಅಂತ ಹೇಳ್ತಾ ಇದ್ದಾರೆ, ಇರಬಹುದು. ಇನ್ನು ಮುಂದೆ ಸಾವು ಸಂಭವಿಸಬಾರ್ದು ಅನ್ನೋದು ಒಂದು ನಮ್ಮದು ಆಸೆ. ಅದಕ್ಕೋಸ್ಕರ ಇದನ್ನು ಆಸ್ಪತ್ರೆಯಲ್ಲಿ ಸುಸಜ್ಜಿತವಾದ ಒಂದು ಆಸ್ಪತ್ರೆ ಕೋವಿಡ್ ಆಸ್ಪತ್ರೆಯನ್ನು ಹಳೆ ಓಲ್ಡ್ ಕಾಂಪ್ಲೆಕ್ಸ್ನ ಕನ್ವರ್ಟ್ ಮಾಡಿ ಪರಿವರ್ತನೆ ಮಾಡಿದ್ದೀವಿ. ಅದಕ್ಕೆಲ್ಲರ ಸಹಕಾರ, ನಮ್ಮ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಆಮೇಲೆ ಕೆಲವು ಡೋನರ್ಸು ಎಲ್ಲ ಸಹಕಾರದಿಂದ ಇದಾಯಿತು. ಇದಕ್ಕೊಂದು 80 ಲಕ್ಷ ನಾನು ಅನುದಾನದಲ್ಲಿ ಖರ್ಚು ಮಾಡಿದ್ದೀನಿ, 80 ಲಕ್ಷ ಅನುದಾನದಲ್ಲಿ ಖರ್ಚು ಮಾಡಿದ್ದೀನಿ. ಇನ್ನೂ ಖರ್ಚುಗಳಿದೆ, ಹಾಗಾಗಿ ಬಂದಂಗೆ ನಾನು ಅನುದಾನದಲ್ಲಿ ಕೊಡೋದು, ಡೋನರ್ಸ್ ಯಾರ ಕೊಟ್ಟು ಇದನ್ನು ಫುಲ್ ಫ್ಲೆಡ್ಜ್ ಕೋವಿಡ್ ಆಸ್ಪತ್ರೆ ಆಗಿ ನಿರ್ಮಾಣ ಮಾಡಿ ಜನಗೆ ಲೋಕಾರ್ಪಣೆ ಇವತ್ತು ಮಾಡಿದ್ದೀವಿ. ಓಕೆ ಸರ್, ಇದು ಬೆಡ್ಡು ಹಾಸಿಗೆ ಪರ್ಮಿಟ್ ಒಂದು ಮಾಡಿಬಿಟ್ರೆ ಒಳ್ಳೆಯದು. ಆ ಬೆಡ್ಡುಗಳು ಹಾಸಿಗೆ ಬೆಡ್ಡು ಹಾಸಿಗೆ ಅದನ್ನು ನಾವು ರಿಟರ್ನ್ ಮಾಡ್ತೀವಿ ಹಾಸ್ಟ್ಲಿಗೆ. ಆ ಬೇರೆಯವರು ಹಾಸಿಗೆ ಇದು ರೋಟ್ರಿ ಕ್ಲಬ್ನವರು ಬೆಡ್ ಕೊಡ್ತಾ ಇದ್ದಾರೆ ಇನ್ನೊಂದು 2 ಡೇಸಲ್ಲಿ. ಅವಾಗ ಈ ಬೆಡ್ಡು ನಾವು ಮಂಚ ಮಂಚ ಸರ್ ಮಂಚ ಎರಡು ಮಂಚ ಆಮೇಲೆ ತರ್ತೀವಿ ಅಂತಂತವಾಗಿ. ಸ್ಕೂಲು ಕಾಲೇಜ್ ಆಸ್ಟ್ ಶುರುವಾದ್ರೆ ಅದು ಮಂಚ ಕೊಟ್ಬಿಟ್ಟು ಆ ಮಂಚ ಅದೇನು ದೊಡ್ಡದಿಲ್ಲ, ನಾನೇ ಕೊಡಿಸ್ತೀನಿ ಅಂತಂದ್ರೆ ಅದೇನು ಹೆಚ್ಚಿಗೆ ಆಗಲ್ಲ. ಇವಾಗೆಲ್ಲ ಆಗೋದು ಒಂದು ಅದೊಂದು ಬ್ಯಾಲೆನ್ಸ್ ಇರೋದು ಅಲ್ಲ, ಇಲ್ಲಿ ಶುರುವಾಗಲಿ ಒಂದು ಕಾಲೇಜು ಹಾಸ್ಟೆಲ್ ಶುರುವಾಗಬೇಕಂದ್ರೆ ಕನಿಷ್ಠ ಈ ಹಳೆ ನೋಡಿದ್ರೆ 2 ತಿಂಗಳಾಗ್ಬೋದು 3 ತಿಂಗಳಾಗ್ಬೋದು ಗೊತ್ತಲ್ಲ, ಅಷ್ಟಲ್ಲಿ ನಾವು ರೆಡಿ ಮಾಡ್ಕೊಂಡು. ಅವ್ರಿಗೆ ಏನೋ ಅರ್ಜೆಂಟಾಗಿ ಏನೋ ಒಂದು ಮೀಟಿಂಗ್ ಇತ್ತಂತೆ, ಅದರಿಂದ ಇಲ್ಲಿಂದ ಹೋಗೋರಿದ್ರು. ನಾನು ಅವ್ರು ಬಂದಮೇಲೆ ಜೊತೆಯಲ್ಲಿ ಕರ್ಕೊಂಡು ಹೋದೆ. ಆಮೇಲೆ ಇವತ್ತು ಬರಂಗಿಲ್ಲ, ಅವ್ರು 4 ಗಂಟೆಗೆ 6 ಗಂಟೆಗೆ 2 ಇಂಪಾರ್ಟೆಂಟ್ ಸಿಎಂ ಜೊತೆ ಲಾಕ್ಡೌನ್ ಮುಂದುವರಿಸ್ಬೇಕಾ ಬೇಡವಾ, ಯಾವ ಥರ ಸೆಟ್ಲ್ ಮಾಡಬೇಕು ಅಂತಂದಾಗ ಮಾಡಬೇಕು ಅಂತ ನಿರ್ಧಾರ ತೊಗೋಬೇಕಲ್ಲ, ಅದರಿಂದ ಹೋದ್ರು. ಅದ್ರ ಜೊತೆ ಇನ್ನೊಬ್ರು ಯಾರು ಕರೆದಿದ್ದಂಥವ್ರು ಮುಖ್ಯವಾಗಿ ಏನು ಚರ್ಚೆಗೆ ಅಪಾಯಿಂಟ್ಮೆಂಟ್ ಇತ್ತಂತ ಹೋದ್ರು. ಅದರಲ್ಲಿ ಏನಿಲ್ಲ, ಅವರು ನಮ್ಮ ಹಿತೈಷಿಗಳೇ, ನಮ್ಮ ಒಳ್ಳೆಯ ಮುನಿ ಅವರು ಡಿ ಸಿ ಎಂ. ಈಗ ಕೆಲಸ ಆಗ್ತಾನೆ ಸರ್ ಲಾಕ್ಡೌನ್ ನಮ್ಮ ಜನ ಕೂಗಾಡ್ಕೊಂಡು ಇದು ಮಾಡ್ಕೊಂಡು ಏನೋ ಒಂದು ಔಡಿಯನ್ಸ್ ಇರ್ತಾವಲ್ಲ ಬಿ ಜೆ ಪಿ ಪಾರ್ಟಿ ವರ್ಕರ್ಸ್, ಅವ್ರು ಕೇಳಿ ಡಿಮ್ಯಾಂಡ್ಗಳು ಏನೋ ಕೇಳ್ತಾ ಇದ್ರು ಅಷ್ಟೇ ಹೊರತು ಮುಖ್ಯ ಡಿ ಸಿ ಎಂಗೆ ಮುಖ್ಯ ಆಗಿ ಯಾರೋ ಬದುಕಾಗುತ್ತಾ, ಅದು ನಮ್ಮ ಮುಳಬಾಗಲಲ್ಲಿ ನಾವು ಇದ್ಕೊಂಡು ಅದು ಕನ್ಸಲ್ ಆಗಲ್ಲ. ಆಮೇಲೆ ನಿಮ್ಮ ಅನಿಸಿಕೆ ಸರ್ ರಿಯಾಕ್ಷನ್ ಲಾಕ್ಡೌನ್ ಮಾಡಬೇಕು ಅನ್ಲಾಕ್ ಅನ್ಲಾಕ್ಡೌನ್ ಮಾಡಬೇಕು ಇವರು ಅಂತ ಹೆಂಗಿದೆ ಯಥಾಸ್ಥಿತಿ
ಅದು ಸ್ವಲ್ಪ ದಿವಸ ಮುಂದುವರಿಸಿದ್ರೆ ಒಳ್ಳೇದು. ಒಂದು ವಾರ ಆತರ ಯಥಾಸ್ಥಿತಿ ಮುಂದುವರಿಸಿದ್ರೆ ಒಳ್ಳೇದು. ಹೆಂಗ 10 ಗಂಟೆವರೆಗೂ ಫ್ರೀ, 10 ಗಂಟೆವರೆಗೂ ಹೆಂಗ್ ಫ್ರೀ ಬಿಟ್ಟೆ ಸಾಲದ ಈಗ ಸಾಕಷ್ಟು ಅಲ್ವಾ. ಆಮೇಲೆ ಇನ್ನು ಜಾಸ್ತಿ ಆಗ್ಬಿಟ್ರೆ ಗುಂಪು ಸೇರ್ತಾರೆ, ಆಮೇಲೆ ಬಸ್ಸು ಓಡಾಟ, ವೆಹಿಕಲ್ ಸ್ಟಾಪ್ ಮಾಡೋಕ್ಕಾಗಲ್ಲ, ಆಮೇಲೆ ನೂಕು ನೂಕು ಆಗ್ತವೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಅಲ್ಲೆಲ್ಲ. ಅದರಿಂದ ಇದನ್ನ ಹಿಂಗೆ ಮುಂದುವರಿಸೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ನಮ್ಮ ತಾಲೂಕಲ್ಲಿ 67 ವೆಂಟಿಲೇಟರ್ ಸಾರ್ವಜನಿಕ ಆಸ್ಪತ್ರೆ ಇದೆ. ನಮ್ಮಲ್ಲಿ 37 ಇತ್ತು, 20 ಬಾಡಿಗೆಗೆ ತಂದಿದ್ದೀವಿ. ಇನ್ನು 10 SNR ಕೊಟ್ಟರು, ಒಟ್ಟು 67 ವೆಂಟಿಲೇಟರ್ಸ್ ಇದೆ ಅಲ್ಲಿ. 50 ಎಲ್ಲ ವರ್ಕ್ ಆಗ್ತಾ ಇದೆ. ಆಮೇಲೆ ಇಲ್ಲ ಎಲ್ಲ 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 ವರ್ಕ್ ಆಗ್ತಾ ಇದೆ, 67. ಆಮೇಲೆ ಇಲ್ಲಿ ನಮಗೆ 20 ಸಿಲಿಂಡರ್ ಉಳಿತಾ ಇದೆ. ಯಾಕೆಂದ್ರೆ ನಾನು ಆರರಲ್ಲಿ 3 ವರ್ಕ್ ಆಗ್ತದೆ. ಇನ್ನು 3 ಈಗ ವೈರಿಂಗ್ ಮಾಡಿದಾರೆ ಇಲ್ಲಿ, ಪೈಪ್ ಲೈನ್ ಏಜೆನ್ಸಿ ಅವ್ರು ಮಾಡ್ತಾರೆ. ಆಗ 3+3 6 ಆಗುತ್ತೆ, ICU ವೆಂಟಿಲೇಟರ್ಸ್ 6 ಆಗುತ್ತೆ, 3 ವರ್ಕ್ ಆಗ್ತಾ ಇದೆ. ಮಾಡ್ತೀವಿ ಇಷ್ಟೆಲ್ಲ ಮಾಡಿದ್ಮೇಲೆ ಅದು ಮಾಡಿದ್ರೆ ನಾವು ಹೇಳ್ಬಿಟ್ಟಿದ್ದೀನಿ ಇಲ್ಲಿ ಯಾರು ಮಾಡ್ತೀವಿ ಅವ್ರಿಗೆ ವಹಿಸಿದ್ದೀನಿ, ಅದೇನಾಯ್ತು ಕಳಿಸ್ಕೊಡ್ತೀವಿ ಅಂತ. 6 ICU ವೆಂಟಿಲೇಟರ್ಸ್ ಬಿಟ್ಟು ರೆಡಿ ಆಗುತ್ತೆ ಶಾರ್ಟ್ಲಿ, ಇನ್ನೊಂದು ವಾರದಲ್ಲಿ ಮಾಡ್ಬಿಡ್ತಾರೆ. ಇದು ಕೆಲಸ ಮುಗಿದ ತಕ್ಷಣ ಅಲ್ಲಿ ಹೋಗ್ತಾರೆ. ಓಕೆ ಓಕೆ. ಟೊಮೊಟೋದು ಅವ್ರಿಗೆ ಬೆಂಬಲ ಬೆಲೆ ಕೊಡಿ ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ ಪತ್ರ ಬರೆದಿದ್ದೀನಿ, ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೀನಿ. ಅವ್ರು ಏನು ಮಾಡಿದ್ದಾರೆ, ಈಗ ಹೆಕ್ಟೇರ್ಗೆ ಒಂದು 10,000 ಅಂತ ಕೊಟ್ಟಿದ್ದಾರೆ. ಹೆಕ್ಟೇರ್ ಅಂದರೆ 2.5 ಎಕರೆ, ಅದೇನು ಸಾಲದು 1.5 ಲಕ್ಷದಿಂದ 2 ಲಕ್ಷ ಆಗುತ್ತೆ ಒಂದೊಂದು ಎಕರೆಗೆ. ಈಗ ನಾನು ಟೊಮೊಟೊ ಹಾಕಿದ್ದು 4-5 ಎಕರೆಗೆ, ನಂದು ಏನಾಗುತ್ತೆ ದೇವ್ರಿಗೆ ಗೊತ್ತಿ, ಕಾಯಿ ಬಿಡ್ತಾ ಇದೆ ಆ ಥರ. ಈಗ ನಾನು ರೈತ ಆಗ್ಬಿಟ್ಟಿದ್ದೀನಿ, ಈಗ ಏನು ಮಾಡ್ಕೊಳ್ಳಿ, ದೇವರು ಏನು ಕೊಡ್ತಾನೋ ಬಿಡ್ತಾನೆ, ಅವ್ನು ಬಿಟ್ಟಿದ್ದು ಇವತ್ತಿಲ್ಲ ನಾಳೆ ಕೊಡ್ತಾನೆ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಆದ್ರೂ ಕೆಲವರು ಬಡವರು ತೀರಾ ಸಾಲ ಸೋಲ ಮಾಡಿ ಗೊಬ್ಬರ ಅದು ಇದು ತಂದು ಮೆಡಿಸಿನ್ ಅಲ್ವಾ, ಅವ್ರಿಗೆ ಹೆಂಗೆ ರಿಕವರಿ ಸಾಲಗಾರ ಆಗ್ಬಿಡ್ತಾರೆ. ಒಂದು ಎಕರೆಗೆ ಎಷ್ಟು ಕೊಡ್ಬೇಕಂತ ಸರ್? 1.5 ಲಕ್ಷ ಇಲ್ಲಿ ಬೆಂಬಲ ಬೆಲೆ. ಲಾಸ್ಟ್ ಟೈಮು ಕುಮಾರಸ್ವಾಮಿ ಇದ್ದಾಗ 5 ರೂಪಾಯಿ ಕೆಜಿಗೆ 2 ರೂಪಾಯಿ 30 ರೂಪಾಯಿ ಕೊಟ್ರು ಆ ಥರ. ಈಗ 20 ರೂಪಾಯಿ ಕೊಡ್ತಾ ಇದೆ ಅಂತ ನಮ್ಮ ಸತ್ಯನ ಹೇಳೋದು. 30 ರೂಪಾಯಿ ಕೊಟ್ಟರೆ ಸಾಕು, ವರ್ಕೌಟ್ ಆಗುತ್ತೆ, ಏನೋ ಸುಧಾರಿಸ್ಕೊಳ್ತಾರೆ. 15 ದಿವಸ ಕೊಟ್ಟರೆ ಸಾಕು ಸರ್, 15 ದಿವಸ ಕೊಟ್ಟು ಖಾಲಿ ಮಾಡ್ಬಿಟ್ಟು. ಅಷ್ಟಾದ್ರು ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ನಮ್ಮ ನಾನು ಕೇಳ್ಕೊಳ್ತೀನಿ, ಬೆಂಬಲ ಬೆಲೆ ಕೊಡಿ, ಬೆಂಬಲ ಬೆಲೆ ಕೊಡಿ. ಒಂದು 30 ರೂಪಾಯಿ ಆದ್ರೂ ಕೊಟ್ಟರೆ ಒಂದು ಕ್ರೇಟಿಗೆ ಕೆಜಿಗೆ 3 ಕೆಜಿಗೆ 2 ರೂಪಾಯಿ ಕೊಟ್ಟರು ಸಾಕು ಅಂತ ನಿಮ್ಮ ಮೂಲಕ ಮಾಧ್ಯಮ ಮೂಲಕ ನಮ್ಮ ಮುಖ್ಯಮಂತ್ರಿಗಳಿಗೆ ನೀವು ಬೇಡ್ಕೊಂಡು. ಓಕೆ ಸರ್, ಲಾಕ್ಡೌನ್ ಆದಾಗಿಂದ ಕ್ಷೇತ್ರದಲ್ಲಿ ಏನೆಲ್ಲ ಮಾಡಿದ್ದೀವಿ? ಲಾಕ್ಡೌನ್ ಆದ್ರಿಂದ ಕ್ಷೇತ್ರದಲ್ಲ ವ್ಯಾಪಕವಾದ ಪ್ರಚಾರ ಮಾಡಿದ್ದೀವಿ, ಏನೋ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಆಡಿಯೋ ರೆಕಾರ್ಡಿಂಗ್ ಸಿಸ್ಟಮ್ ಮೂಲಕ 15 ವೆಹಿಕಲ್ ಕಳಿಸಿದ್ದೀವಿ ಊರೂರು ಸುತ್ತಿ. ಅವರಿಗೆ ಸ್ಯಾನಿಟೈಸರ್ ಹಾಕ್ಕೊಳ್ಳಿ, ಗ್ಲೌಸ್ ಹಾಕಿ, ಇದು ಮಾಸ್ಕ್ ಹಾಕೊಳ್ಳಿ, ಅಂತರ ಕಾಪಾಡಿ, ಚೇರ್ ಬೇಡಿ, ಮನೆ ಬಿಟ್ಟು ಹೊರಗಡೆ ಬರಬೇಡಿ ಅಂತ ಸ್ಪ್ರೇ ಮಾಡಿದ್ದೀವಿ. ಆಮೇಲೆ ಸ್ಯಾನಿಟೈಸರ್ ಎಲ್ಲ ಕಡೆನೂ ಸ್ಪ್ರೇ ಆಗಿದೆ, ಟೌನಲ್ಲಿ ಆಗಿದೆ, ಹಳ್ಳಿಗಳಲ್ಲಿ 365 ಅಲ್ಲಿ ಸ್ಪ್ರೇ ಮಾಡಿದ್ದೀವಿ. ಒಂದು ಸಾರಿ ಎಲ್ಲ ಗ್ರಾಮ ಪಂಚಾಯತಿ ನಾನು ಡೈರೆಕ್ಷನ್ ಅಲ್ಲೇ ನಡೀತಾ ಇರೋದು, ನಾನೇ ಸಾರ್ತಿ ಇದಕ್ಕೆಲ್ಲ. ಅವ್ರಿಗೇನು ಬಿಡ್ತಾ ಇಲ್ಲ, ನಾನು ನಾನೇ ಮುಂಚೂಣಿಯಲ್ಲಿ ನಿಂತ್ಕೊಂಡು ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ತೇನೆ. ಅದು ನಂದೇ. ಆಮೇಲೆ ಮುಖ್ಯವಾಗಿ ಸ್ಥಾಪನೆ ಮಾಡಿರೋದು ಈಗ ಕೋವಿಡ್ ಪೇಷಂಟ್ ಎರಡು ಬಿಟ್ಟು ಇದನ್ನ ಒಂದು ಅಚೀವ್ಮೆಂಟು. ನಾನು ನಮ್ಮ ನಾವೇನೇನು ನಮಗೇನು ನಾವೇನು ಕೊಚ್ಕೊಳ್ಳೋದಲ್ಲ, ನೀವೇ ಹೇಳ್ಬೇಕು ಇದು ಮಾಡಿದ್ದೀವಲ್ಲ. ಈಗ ನೋಡಿ ಎಲ್ಲ ಇದು ಮಾಡಿದ ತಕ್ಷಣ ಅಲ್ಲಿ ಕೇಸ್ಗಳು ಕಡಿಮೆ ಆಗ್ತಾ ಇದೆ, ಜನಗಳಲ್ಲಿ ಭೀತಿ ಹೊರಟೋಯ್ತು. ಒಂದು ಒಳ್ಳೆ ಆಸ್ಪತ್ರೆ ಸುಸಜ್ಜಿತ ಆಸ್ಪತ್ರೆ ಸಿಕ್ತದೆ ಅಂತ ಇದನ್ನು ಮಾಡಿದ್ದೀವಲ್ಲ ಸ್ಥಾಪನೆ ಅಲ್ವಾ. ಮಾರ್ಗಸೂಚಿ ಜನರ ಸಹಕಾರನೂ ಬಹಳ ನಮಗೆ ಕೊಡ್ತಾ ಇದ್ದಾರೆ. ಆಮೇಲೆ ದಿನಸಿ ಕಿಟ್ಟು ಎಲ್ಲಪ್ಪ ಕೇಳಿದ್ರು, ದಿನಸಿ ಕಿಟ್ಟು 300 ಜನಕ್ಕೆ ದಿನಸಿ ಕಿಟ್ಟು ಕೊಡ್ತಾ ಇದ್ವಿ ಪೌರ ಕಾರ್ಮಿಕರಿಗೆ. ಅದರಲ್ಲಿ ರೈಸು, ಆಯಿಲು, ಶುಗರು, ಸಾಲ್ಟು, ಆಮೇಲೆ ಎಲ್ಲ ದೇವಸ್ಥಾನಗಳು ಎಲ್ಲ 7-8 ಐಟಮ್ ಇದೆ ದಿನಸಿ. 355 ಜನಕ್ಕೆ ಜಿಲ್ಲಾ ಮಂತ್ರಿಗಳು ಸಮ್ಮುಖದಲ್ಲಿ ಕೊಟ್ಟಿದ್ದೀವಿ. ಇನ್ನು ಉಳಿದಿದ್ದು 295 ಜನಕ್ಕೆ ಅಲ್ಲೇ ಕಾಂಪ್ಲೆಕ್ಸ್ ಅಲ್ಲಿ ಕೊಡ್ತಾರೆ. ಮುಂದೆ ಯಾರು ಕೊಡ್ಬೇಕು ಅಂತ ನೋಡ್ಕೊಂಡು ಹಂತ ಹಂತವಾಗಿ ಎಲ್ಲ ಬಡಬಗ್ಗರಿಗೆ ಹಂಚಿಕೆ ಮಾಡ್ತೀವಿ. ಸಾಕ್ನರಪ್ಪ.